ನಮ್ಮ ಸನಾತನ ಹಿಂದೂ ಪರಂಪರೆಯಲ್ಲಿ ಸೂತಕ ಆಚರಣೆ ಯಾರಾದರೂ ಕೂಡ ಮರಣ ಹೊಂದಿದರು ಅಂತಂದರೆ 14 ದಿವಸಗಳ ಕಾಲ ಅವರ ಮನೆಗೆ ಯಾರೂ ಕೂಡ ಹೋಗುವುದಿಲ್ಲ ಅವರೂ ಕೂಡ ಯಾರ ಮನೆಗೂ ಬರುವುದಿಲ್ಲ ಇದಕ್ಕೆ ಕಾರಣ ಏನು ಇದು ಮೃತಾಶೌಚ ಜಾತಾಶೌಚ ಅಂತ ಇನ್ನೊಂದು ಮಗು ಹುಟ್ಟಿದಾಗ 11 ದಿನ ಯಾರೂ ಆ ಮನೆಗೆ ಬರಲಿಕ್ಕಿಲ್ಲ ಏನಿದು ಯಾಕೆ ಆಚರಣೆ ಅಂದ್ರೆ ಅದಕ್ಕೆ ಉತ್ತರ ಕೋವಿಡ್ ಅನ್ನೇ ಉತ್ತರ ಕೊಡಬೇಕು ಒಂದು ಮನೆಯಲ್ಲಿ ಯಾರಾದರೂ ಕೂಡ ಒಂದು ರೋಗ ಬಂದು ತೀರಿ ಹೋದರೆ ಆ ರೋಗದ ವೈರಾಣುಗಳು ಆ ಮನೆಯಲ್ಲಿ ಪ್ರಸರಿಸಿರುತ್ತದೆ ಆ ರೋಗಿಯ ಹತ್ತಿರ ಎಲ್ಲ ಮನೆಯವರೆಲ್ಲ ಹೋಗಿ ಬಂದು ಆಸ್ಪತ್ರೆಯಲ್ಲಿ ಇದ್ದು ಬಂದು ಮಾಡಿರ್ತಾರೆ ಆದ್ದರಿಂದ ಆ ರೋಗದ ಆ ವೈರಾಣುಗಳು ಮನೆಯಲ್ಲಿ ಯಾರಿಗೂ ಹರಡಬಾರದು ಆ ಮನೆಯಲ್ಲಿ ಅದು ಸತ್ತು ಹೋಗಬೇಕು 14 ದಿವಸ ಬೇರೆಯವರಿಗೆ ಯಾರಿಗೂ ಅದು ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಯಾರೂ ಸತ್ತ ಮನೆಗೆ ಹೋಗಬೇಡಿ ಆ ಸತ್ತವ ಮನೆಯವರನ್ನು ಮುಟ್ಟಿಸಿಕೊಳ್ಳಬೇಡಿ ಕಾರಣ ಸೂತಕ ಅಂತ ಆಚರಣೆ ಬಂದದ್ದು ವೈಜ್ಞಾನಿಕವಾಗಿ ಈ ಉದ್ದೇಶ ಒಂದು ಇನ್ನೊಂದು ಈ ಮರಣ ಹೊಂದಿದ ಮನೆಯಲ್ಲಿ ದುಃಖ ಇರುತ್ತದೆ ಯಾವತ್ತು ಡೇ ಬೈ ಡೇ ದುಃಖ ಕಡಿಮೆ ಆಗ್ತಾ ಹೋಗ್ತದೆ ಅದು ಒಂದು ನಿತ್ಯದಲ್ಲಿ ಸ್ಮಶಾನಕ್ಕೆ ಹೋಗಿ ಅಸ್ಥಿಯನ್ನು ಸಂಚಯನ ಮಾಡೋದು ಹಾಲು ತುಪ್ಪ ಬಿಡೋದು ಧರ್ಮೋದಕ ಕೊಡೋದು ಆ ವೈಕುಂಠ ಸಮಾರಾಧನೆ ಶಿವಗಣ ಆರಾಧನೆ ಆ ಎಲ್ಲ ಪ್ರೊಸೆಸ್ಸಲ್ಲಿ ಆ ಮನೆಯವರ ಕಾನ್ಸಂಟ್ರೇಷನ್ ಅಲ್ಲಿರ್ತದೆ ಆದ್ದರಿಂದ ಆ 14 ದಿವಸಗಳ ಕಾಲ ಮೊನ್ನೆ ಕೋವಿಡ್ನಲ್ಲೂ ಕೂಡ 14 ದಿನ ಕ್ವಾರಂಟೈನ್ ಇರಬೇಕು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಹಾಗೆ ಆ ರೋಗದ ಇನ್ನೊಬ್ಬರಿಗೆ ಹರಡಬಾರದು ಅನ್ನೋ ಕಾರಣಕ್ಕಾಗಿ ಈ ಸೂತಕದ ಕಾನ್ಸೆಪ್ಟು ಧರ್ಮಾಚರಣೆಯಲ್ಲಿ ಬಂದದ್ದು ಇನ್ನು ಈ ಹುಟ್ಟಿದ ಮನೆಗೆ ಆ ಮಗುವಿನ ಮನೆಗೆ ಯಾರೂ ಹೋಗಬಾರ್ದು ಯಾಕೆ ಅಂದರೆ ಮಗು ಹುಟ್ಟಿದಾಗ ಹೊರಗಡೆಯ ವೈರಸ್ಗಳೆಲ್ಲ ಇರ್ತದೆ ಎಳೆ ಮಗು ಶ್ವಾಸಕೋಶಗಳು ಎಲ್ಲ ಚಿಕ್ಕ ಚಿಕ್ಕದಾಗಿರ್ತದೆ ಹೊರಗಡೆಯಿಂದ ಬಂದವರು ಆ ಬಾಣಂತಿಯ ಕೋಣೆಗೆ ಒಳಗೆ ಹೋದಾಗ ಮಗುವಿನ ಮೇಲೆ ಅನೇಕ ಎಫೆಕ್ಟ್ಗಳಾಗ್ತದೆ ಆದ್ದರಿಂದ ಆ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಒಂದು 15 ದಿವಸ ಆದರೆ ಆ ಮಗುವಿಗೆ ಸ್ವಲ್ಪ ಬಲ ಬರ್ತದೆ ಆಮೇಲೆಲ್ಲ ಆಚರಣೆಯನ್ನು ಕಂಟಿನ್ಯೂ ಮಾಡ್ಬೋದು ನಾಮಕರಣವನ್ನು ಮಾಡ್ಬೋದು ಆ ಕಾರಣಕ್ಕಾಗಿ ಇನ್ನು ಬೇರೆಯವರು ಸಂಭ್ರಮವನ್ನೆಲ್ಲ ಮಾಡಬಾರದು ಅಂದರೆ ಮಗು ಹುಟ್ಟುವಾಗಲೂ ಕೂಡ ದೇಹದ ಒಳಗಿನ ಆ ರಕ್ತ ಎಲ್ಲ ತಾಯಿಯ ಗರ್ಭೋದಕದ ಜೊತೆಯಲ್ಲೇ ಬಂದಿರ್ತದೆ ಆ ಕಾರಣಕ್ಕಾಗಿಯೇ ಅದನ್ನು 10 ದಿವಸಗಳ ಕಾಲ ತಂದೆ ತಾಯಿಗಳಿಗೆ ಜಾತ ಆಶೌಚ ಅದನ್ನು ವೃದ್ಧಿ ಅಂತಾರೆ ಇದನ್ನು ಸೂತಕ ಅಂತಾರೆ ಈ ಆಚರಣೆಗಳು ನಮ್ಮಲ್ಲಿ ವೈಜ್ಞಾನಿಕ ಹಿನ್ನೆಲೆಯಿಂದಲೇ ಬಂದಿರತಕ್ಕಂಥದ್ದು 11 ದಿವಸ ಆದ ಮೇಲೆ ಸಂಭ್ರಮಾಚರಣೆಯನ್ನೆಲ್ಲ ಅವಶ್ಯವಾಗಿ ಮಾಡಬಹುದು ಅಂತಲೇ ಶಾಸ್ತ್ರಗಳು ತಿಳಿಸ್ತಾ ಇದೆ